ಕನ್ನಡ ಪ್ರತಿಕ್ಷಣ ಸತ್ಯ ದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಗೌರಿಬಿದನೂರಿನಲ್ಲಿ ಡಿಸೆಂಬರ್ 3ರಿಂದ ಲೋಕಾರ್ಪಣೆಯಾಗಲಿರುವ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರ, ಮೈತ್ರೇಯ ಧ್ಯಾನದ ಸಮಸ್ತ ಧ್ಯಾನ ಶಿಕ್ಷಕರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಉಚಿತ ಆನ್ಲೈನ್ ಧ್ಯಾನ ತರಗತಿಗಳು. ಗುಲ್ಬರ್ಗಾದಲ್ಲಿ ನಡೆದ ಶ್ರೀ ಭೂದೇವಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ ಮತ್ತು ಸಸ್ಯಾಹಾರ ಜಾಥಾ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಿದ ಉಚಿತ ಧ್ಯಾನ ಶಿಕ್ಷಣ. ಯಶಸ್ವಿಯಾಗಿ ಮುಕ್ತಾಯಗೊಂಡ 3ನೇ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್. ಗೌರಿಬಿದನೂರಿನ ಶಾಲಾ ಕಾಲೇಜುಗಳಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ಗಳು ವಿರೂಪಾಕ್ಷಪ್ಪ ಮತ್ತು ನಾಗರತ್ನ ವಿರೂಪಾಕ್ಷಪ್ಪ. ಬೆಂಗಳೂರಿನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ನಡೆಯುತ್ತಿರುವ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು. ಬಳ್ಳಾರಿ ಜಿಲ್ಲೆಯ ಸಿರಿವಾರ ಮತ್ತು ಕಪ್ಪಗಲ್ ಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಿದ ಉಚಿತ ಧ್ಯಾನ ಶಿಕ್ಷಣ. ಕುಣಿಗಲ್ ಪಟ್ಟಣದ ಜ್ಞಾನಭಾರತಿ ಪಿಯು ಕಾಲೇಜಿನಲ್ಲಿ ನಡೆದ ಧ್ಯಾನ ತರಗತಿ. ಬೆಂಗಳೂರಿನ ಮಾಗಡಿ ರಸ್ತೆ ಚನ್ನೇನಹಳ್ಳಿಯ ಬಳಿ ಶ್ರೀ ಜ್ಞಾನಗಂಗಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಾರ್ವಜನಿಕರಿಗಾಗಿ ನಿರ್ಮಾಣಗೊಂಡಿರುವ ಪಿರಮಿಡ್ ಧ್ಯಾನ ಕೇಂದ್ರದ ಲೋಕಾರ್ಪಣೆ. ಗೌರಿಬಿದನೂರು ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ನೇತೃತ್ವದಲ್ಲಿ ಮತ್ತು ಎಲ್ಲ ಧ್ಯಾನ ಬಂಧುಗಳ ಸಹಕಾರದಿಂದ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರವು ಮರು ನಿರ್ಮಾಣಗೊಂಡಿದೆ. ಡಿಸೆಂಬರ್ 3ರಂದು ಗೌರಿಬಿದನೂರಿನ ಕರೇಕಲ್ಲ ಹಳ್ಳಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಸ್ಯಾಹಾರ ಜಾಥಾ, 11:30ರಿಂದ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಗೌರಿಬಿದನೂರಿನ ಚಿಕ್ಕಬಳ್ಳಾಪುರ ರಸ್ತೆಯ ಸುಮಂಗಲಿ ಕಲ್ಯಾಣ ಮಂಟಪದಿಂದ ಸಸ್ಯಾಹಾರ ಜಾಥಾ ಪ್ರಾರಂಭವಾಗಲಿದೆ. ಬ್ರಹ್ಮಶ್ರೀ ಪ್ರೇಮನಾಥ್ ಮತ್ತು ಗೌರಿಬಿದನೂರಿನ ನಗರಸಭೆ ಸದಸ್ಯರಾದ ಶ್ರೀ ಡಿಎನ್ ವೆಂಕಟರೆಡ್ಡಿಯವರ ಉಪಸ್ಥಿತಿಯಲ್ಲಿ ಗೌರಿಬಿದನೂರಿನ ಮಾಜಿ ಕೃಷಿ ಸಚಿವರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಎನ್ಎಚ್ ಶಿವಶಂಕರ ರೆಡ್ಡಿಯವರು ಈ ಜಾಥಾವನ್ನು ಉದ್ಘಾಟಿಸಲಿದ್ದಾರೆ. ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ಗೌರಿಬಿದನೂರು ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಕೆಎಸ್ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಗೌರಿಬಿದನೂರಿನ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಸನ್ಮಾನ್ಯ ಶ್ರೀ ಕೆಎಚ್ ಪುಟ್ಟಸ್ವಾಮಿ ಗೌಡ, ಎಚ್ ನಾಗಸಂದ್ರದ ಭಾರತ ಮಾತಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ಎಂ ರವಿ ನಾರಾಯಣ ರೆಡ್ಡಿ, ನಗರಸಭೆ ಆಯುಕ್ತರಾದ ಶ್ರೀಮತಿ ಎಂಡಿ ಗೀತಾ, ನಗರಸಭೆ ಸದಸ್ಯರಾದ ಶ್ರೀಮತಿ ಜಿಎಸ್ ಪದ್ಮಾವತಮ್ಮ, ಗೌರಿಬಿದನೂರಿನ ಬಿಎಚ್ ಡೆವಲಪರ್ಸ್ ಮಾಲೀಕರಾದ ಶ್ರೀ ಕರೀಂ ಅವರು, ಬ್ರಹ್ಮಶ್ರೀ ಪ್ರೇಮನಾಥ್ ಮತ್ತು ಧ್ಯಾನ ಬಂಧುಗಳು ಭಾಗವಹಿಸಲಿದ್ದಾರೆ. ಈ ಪಿರಮಿಡ್ ನಿರ್ಮಾಣಕ್ಕೆ ಶ್ರಮಿಸಿದ ಗೌರಿಬಿದನೂರಿನ ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀ ವಿರೂಪಾಕ್ಷಪ್ಪ ಮತ್ತು ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪ ದಂಪತಿಗಳಿಗೆ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಮೈತ್ರೇಯ ಧ್ಯಾನದ ಧ್ಯಾನ ಶಿಕ್ಷಕರು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿ ಶನಿವಾರ ಉಚಿತ ಆನ್ಲೈನ್ ತರಗತಿಗಳನ್ನು ನೀಡುತ್ತಿದ್ದಾರೆ. ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಧರ್, ಶ್ರೀಮತಿ ಅನ್ನಪೂರ್ಣ, ದಿಲೀಪ್ ಕುಮಾರ್, ಬಸವರಾಜ್, ಶ್ರೀಮತಿ ಉಮಾರಾಣಿ ಮತ್ತು ನಾಗರತ್ನ ಅವರ ನೇತೃತ್ವದಲ್ಲಿ ಆನ್ಲೈನ್ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ 50ಕ್ಕೂ ಹೆಚ್ಚು ಶಾಲೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿವೆ. ಎಲ್ಲ ಪ್ರಾಥಮಿಕ ಪ್ರೌಢಶಾಲಾ ಮುಖ್ಯ ಗುರುಗಳು, ಸಹ ಶಿಕ್ಷಕರು, ವಿಶೇಷ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕ ವೃಂದದವರ ಸಹಾಯದಿಂದ ಪ್ರತಿ ಶನಿವಾರ ಬೆಳಗ್ಗೆ 8:00-9:00 ಉಚಿತವಾಗಿ ಶಾಲಾ ಮಕ್ಕಳಿಗಾಗಿ ಆರೋಗ್ಯ ಹಾಗೂ ಸ್ಮರಣಾ ಶಕ್ತಿಯನ್ನು ಉನ್ನತೀಕರಿಸಲು ಈ ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.
ಸಾವಿರಾರು ವಿದ್ಯಾರ್ಥಿಗಳು ಈ ಧ್ಯಾನದಿಂದ ಸಂಪೂರ್ಣ ಆರೋಗ್ಯ, ಜ್ಞಾಪಕ ಶಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಪ್ರಗತಿ ಮಾರ್ಗದಲ್ಲಿ ಸಾಗುತ್ತಿದ್ದಾರೆ. ಕರ್ನಾಟಕದ ಯಾವುದೇ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಉಚಿತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ವಿದ್ಯಾರ್ಥಿ ಜೀವನವನ್ನು ಉನ್ನತೀಕರಿಸಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಿರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಎಲ್ಲ ಶಿಕ್ಷಕ ವೃಂದದವರಿಗೂ ನಮಸ್ಕಾರ. ಮಕ್ಕಳಲ್ಲಿ ಆರೋಗ್ಯ, ಸ್ಮರಣಾಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಪ್ರತಿ ಶನಿವಾರ ಆನ್ಲೈನ್ ಮುಖಾಂತರ ಕರ್ನಾಟಕದ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಉಚಿತವಾಗಿ ಧ್ಯಾನವನ್ನು ಹೇಳಿಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳಿಗೆ ಧ್ಯಾನ ಬಹಳ ಮುಖ್ಯವಾಗಿದೆ. ಹಾಗಾಗಿ ಎಲ್ಲ ಶಾಲೆಯ ಶಿಕ್ಷಕರು ಈ ಧ್ಯಾನ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮಗೆ ಗೂಗಲ್ ಮೀಟ್ನ ಒಂದು ಲಿಂಕನ್ನು ಕಳಿಸಲಾಗುತ್ತೆ. ಆ ಲಿಂಕ್ಗೆ ಜಾಯ್ನ್ ಆಗಿ ಆ ಫೋನನ್ನು ಮೈಕ್ ಮುಂದೆ ಇಡಬೇಕು. ಶಿಸ್ತುಭಕ್ತವಾಗಿ ಕುಳಿತಿರುವ ಎಲ್ಲ ಮಕ್ಕಳಿಗೂ ಕೂಡ ಕೇಳಿಸುವ ವ್ಯವಸ್ಥೆ ಮಾಡಿಸಬೇಕಾಗಿ ಪ್ರತಿಯೊಬ್ಬ ಶಿಕ್ಷಕರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಹಾಗಾಗಿ ಕರ್ನಾಟಕದಲ್ಲಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇಡೀ ಭಾರತದಾದ್ಯಂತ ಉಚಿತವಾಗಿ ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಒಂದು ಸಂಕಲ್ಪ ನಮ್ಮದಾಗಿದೆ. ಈ ಸೇವೆಯಲ್ಲಿ ತಾವು ಕೂಡ ಭಾಗಿಯಾಗಬೇಕಾಗಿ ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ನವೆಂಬರ್ 26ರಂದು ಕಲ್ಯಾಣ ನಾಡು ಕಲಬುರಗಿಯಲ್ಲಿ ಶ್ರೀ ಭೂದೇವಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ ಮತ್ತು ಸಸ್ಯಾಹಾರ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸೀನಿಯರ್ ಪಿರಮಿಡ್ ಮಾಸ್ಟರ್ ಮತ್ತು ಪತ್ರಿಚಿ ವೆಜಿಟೇರಿಯನ್ ಮೂಮೆಂಟ್ ಸಂಸ್ಥಾಪಕರಾದ ಶ್ರೀಮತಿ ಸುಮಂಗಲ ಸಾಲಿಮಠ ಅವರು ಜಾಥಾಗೆ ಚಾಲನೆ ನೀಡಿ ಸಸ್ಯಾಹಾರದ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಸಾರ್ವಜನಿಕರಿಗೆ ಧ್ಯಾನ ಮತ್ತು ಅಹಿಂಸೆಯ ಕರಪತ್ರಗಳನ್ನು ಹಂಚುತ್ತಾ ಸಸ್ಯಾಹಾರದ ಘೋಷಣೆಗಳನ್ನು ಕೂಗುತ್ತಾ ಸಸ್ಯಾಹಾರದ ಮಹತ್ವವನ್ನು ಸಾರಿದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಸೀನಿಯರ್ ಮಾಸ್ಟರ್ಗಳಾದ ವಿನಾಯಕ ಮುಕ್ಕ, ಶಂಕರ್ ರಾಥೋಡ್, ಪರಶುರಾಮ್ ಮುಗಳಿ, ಅಶೋಕ್ ಮುಂತಾದವರು ತಮ್ಮ ಧ್ಯಾನದ ಅನುಭವಗಳನ್ನು ಹಂಚಿಕೊಂಡರು. ರಾಮಪ್ಪ ಹುದ್ದಾರ್ ಅವರು ಪಿರಮಿಡ್ ನಿರ್ಮಾಣದ ಕುರಿತು ವಿವರಿಸಿದರು. ಈ ಕಾರ್ಯಕ್ರಮಕ್ಕೆ ಬಳ್ಳಾರಿಯಿಂದ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಾದ ಎಂ ಹಂಪಣ್ಣ, ಕೆ ಮಹೇಶ್, ಹನುಮನಗೌಡ, ಆನಂದರಾಜ ಹಾಗೂ ಹಲವಾರು ಪಿರಮಿಡ್ ಮಾಸ್ಟರ್ಗಳು, ಧ್ಯಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ನೀಡಲಾಯಿತು. ಪಿರಮಿಡ್ ಮಾಸ್ಟರ್ಗಳಾದ ಗೋವಿಂದ್ ಮತ್ತು ವಿರೂಪಾಕ್ಷಿಯವರು, ಶಾಲಾ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕ ಶಿಕ್ಷಕಿಯರ ಸಹಾಯದಿಂದ ಸವದತ್ತಿ ತಾಲೂಕ ಮದ್ಲೂರಿನ ಸರಕಾರಿ ಹಿರಿಯ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಮತ್ತು ಶಿಕ್ಷಕ ವೃಂದದವರಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಪಿರಮಿಡ್ ಶಕ್ತಿ ಮತ್ತು ಧ್ಯಾನದ ಲಾಭಗಳ ಕುರಿತು ವಿವರಿಸಿದರು. ಮುಖ್ಯವಾಗಿ ವಿದ್ಯಾರ್ಥಿಗಳು ಧ್ಯಾನ ಮಾಡುವುದರಿಂದ ಸಂಪೂರ್ಣ ಆರೋಗ್ಯ, ನೆನಪಿನ ಶಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಗುರಿ ಸಾಧಿಸುವ ಛಲ, ಸಹನ ಶಕ್ತಿ ಹೇಗೆ ಹೆಚ್ಚಿಸಿಕೊಳ್ಳಬಹುದೆಂದು ಮನ ಮುಟ್ಟುವಂತೆ ತಿಳಿಸಲಾಯಿತು. ನವೆಂಬರ್ 23ರಿಂದ 26ರವರೆಗೆ ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ 3ನೇ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಫೆಸ್ಟ್ ಯಶಸ್ವಿಯಾಗಿ ನಡೆಯಿತು. ನವೆಂಬರ್ 23 ಸಂಜೆ ಪಿರಮಿಡ್ ವ್ಯಾಲಿಯ ಮೈತ್ರೇಯ ಬುದ್ಧ ಮೆಗಾ ಪಿರಮಿಡ್ನಲ್ಲಿ ಧ್ಯಾನಿಗಳು ಹಾಗೂ ಪಿರಮಿಡ್ ಮಾಸ್ಟರ್ಗಳ ಸಮಕ್ಷಮದಲ್ಲಿ ಪಿರಮಿಡ್ ಮ್ಯೂಸಿಕ್ ಮೆಡಿಟೇಷನ್ ಅಕಾಡೆಮಿಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು. ನವೆಂಬರ್ 23ರಿಂದ 26ರವರೆಗೆ ಪ್ರಾತಃಕಾಲ ಸಾಮೂಹಿಕ ಸಂಗೀತ ನಾದಧ್ಯಾನ, ಪಿರಮಿಡ್ ಮಾಸ್ಟರ್ಗಳ ಸಂದೇಶಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಮ್ಯೂಸಿಕ್ ಫೆಸ್ಟ್ ಯಶಸ್ವಿಯಾಗಿ ನಡೆಯಿತು. ಹಿರಿಯ ಪಿರಮಿಡ್ ಮಾಸ್ಟರ್ಗಳಾದ ವಿರೂಪಾಕ್ಷಪ್ಪ ಮತ್ತು ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪನವರು ಗೌರಿಬಿದನೂರಿನ ಶಾಲಾ ಕಾಲೇಜುಗಳಲ್ಲಿ ವಿಶೇಷ ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪನವರು ಮಂಚೇನಹಳ್ಳಿಯ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಧ್ಯಾನ ಮಾಡಿಸಿ ಧ್ಯಾನದ ಲಾಭಗಳನ್ನು ವಿವರಿಸಿದರು. ವಿರೂಪಾಕ್ಷಪ್ಪನವರು ಗೌರಿಬಿದನೂರಿನ SSEA ಸರ್ಕಾರಿ ಪ್ರೌಢಶಾಲೆ ಮತ್ತು
ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಧ್ಯಾನ ಮಾಡಿಸಿ ಧ್ಯಾನದ ಪ್ರಾಮುಖ್ಯತೆಯ ಕುರಿತು ವಿವರಿಸಿದರು. 2000 ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕ ಧ್ಯಾನ ಮಾಡಿ ಧ್ಯಾನದ ಲಾಭಗಳ ಕುರಿತು ಶ್ರದ್ಧೆಯಿಂದ ತಿಳಿದುಕೊಂಡರು. ಬೆಂಗಳೂರಿನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಗಳು ನಡೆಯುತ್ತಿವೆ. ಜಯನಗರದ 9ನೇ ಬ್ಲಾಕ್ನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ 41 ವಾರಗಳು ಪ್ರತಿ ಮಂಗಳವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಆಧ್ಯಾತ್ಮಿಕ ಗುರುಗಳು ಇಲ್ಲಿಗೆ ಆಗಮಿಸಿ ಸಾಮೂಹಿಕ ಧ್ಯಾನ ಮಾಡಿಸುತ್ತಾ ಧ್ಯಾನ, ಸಸ್ಯಾಹಾರ, ಪಿರಮಿಡ್ ಶಕ್ತಿ, ಸರಿಯಾದ ಜೀವನ ವಿಧಾನ ಮತ್ತು ಅನೇಕ ಆಧ್ಯಾತ್ಮಿಕ ವಿಷಯಗಳ ಕುರಿತು ಉಚಿತವಾಗಿ ತಮ್ಮ ಜ್ಞಾನವನ್ನು ನೀಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 5 ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶ್ರೀ ಶ್ರೀ ಸ್ವಾಮಿ ಪೂರ್ಣಾನಂದರವರು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಸಂಪೂರ್ಣ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನು ಅತಿ ಸುಲಭವಾಗಿ ಪಡೆಯಲು ಈ ಕಾರ್ಯಕ್ರಮಗಳು ಅತ್ಯಂತ ಲಾಭದಾಯಕವಾಗಿವೆ. ಆದ್ದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಲು ಆತ್ಮೀಯ ಆಹ್ವಾನವನ್ನು ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಬಳ್ಳಾರಿ ಜಿಲ್ಲೆಯ ಸಿರಿವಾರ ಮತ್ತು ಕಪ್ಪಗಲ್ ಗ್ರಾಮದ ವಿದ್ಯಾರ್ಥಿಗಳಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ನೀಡಲಾಯಿತು. ಬಳ್ಳಾರಿ ಪಿರಮಿಡ್ ಮಾಸ್ಟರ್ಗಳಾದ ಲಿಂಗನಗೌಡ, ಹಂಪಣ್ಣ ಮತ್ತು ನಾಗಿರೆಡ್ಡಿಯವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಧ್ಯಾನ ಶಿಕ್ಷಣವನ್ನು ನೀಡಿ ಧ್ಯಾನದ ಮಹತ್ವ, ಪಿರಮಿಡ್ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಾಸ್ತ್ರದ ಪ್ರಾಮುಖ್ಯತೆಯ ಕುರಿತು ವಿವರಿಸಿದರು. ನವೆಂಬರ್ 24ರಂದು ಕುಣಿಗಲ್ ಪಟ್ಟಣದ ಜ್ಞಾನಭಾರತಿ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತ ಧ್ಯಾನ ತರಗತಿಗಳನ್ನು ಆಯೋಜಿಸಲಾಗಿತ್ತು. ಶಿಕ್ಷಕ ವೃಂದದವರು ಮತ್ತು ಸುಮಾರು 800 ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಸಾಮೂಹಿಕ ಧ್ಯಾನ ಮಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿ ಧ್ಯಾನ ಮಾಡುತ್ತಾ ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡಾಗ ಮಾತ್ರ ವಿದ್ಯಾರ್ಥಿ ಜೀವನ ಉಜ್ವಲವಾಗಿರುತ್ತದೆ. ಅದಕ್ಕೆ ಇರುವ ಅತಿ ಸರಳವಾದ ಮಾರ್ಗ ಆನಾಪಾನಸತಿ ಧ್ಯಾನ ಮಾರ್ಗ ಎಂದು ತಿಳಿಸುತ್ತಾ ಧ್ಯಾನದ ಲಾಭಗಳನ್ನು ವಿವರಿಸಿದರು. ಬೆಂಗಳೂರಿನ ಮಾಗಡಿ ರಸ್ತೆ ಚನ್ನೇನಹಳ್ಳಿಯ ಬಳಿ ಶ್ರೀ ಜ್ಞಾನಗಂಗಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರ ಲೋಕಾರ್ಪಣೆಯಾಯಿತು. ಬೆಂಗಳೂರಿನ ಮಾಗಡಿ ರಸ್ತೆ ಚನ್ನೇನಹಳ್ಳಿಯ ಬಳಿ ಶ್ರೀ ಜ್ಞಾನಗಂಗಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಾರ್ವಜನಿಕರಿಗಾಗಿ ಶ್ರೀಮತಿ ಗಂಗಾರತ್ನಮ್ಮ ಮತ್ತು ಶ್ರೀ ಯರ್ರಪ್ಪ ಸ್ಮಾರಕ ಪಿರಮಿಡ್ ಧ್ಯಾನ ಕೇಂದ್ರವು ನಿರ್ಮಾಣಗೊಂಡಿದ್ದು ಅದರ ಲೋಕಾರ್ಪಣೆ ಕಾರ್ಯಕ್ರಮವು ನವೆಂಬರ್ 29ರಂದು ನಡೆಯಿತು. ಸೀನಿಯರ್ ಪಿರಮಿಡ್ ಮಾಸ್ಟರ್ ಡಾಕ್ಟರ್ ಗೋವಿಂದರಾಜುರವರು ವಿದ್ಯಾರ್ಥಿಗಳಿಗೆ ಧ್ಯಾನದ ಮಹತ್ವವನ್ನು ತಿಳಿಸಿದರು. ಧ್ಯಾನ ಕಸ್ತೂರಿ ಮಾಸಪತ್ರಿಕೆ ಸಂಪಾದಕರಾದ ಡಾಕ್ಟರ್ ಎ ಸತ್ಯನಾರಾಯಣರವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿತ ಧ್ಯಾನವನ್ನು ನಡೆಸಿಕೊಟ್ಟರು. ಶಾಲೆಯ ಕಾರ್ಯದರ್ಶಿಯವರಾದ ಶ್ರೀ ನಾಗಭೂಷಣ್, ಅವರ ಸಹೋದರ ರುದ್ರೇಶ್ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಸಂಜೀವಯ್ಯನವರು ಅತಿಥಿಗಳಾಗಿ ಭಾಗವಹಿಸಿದ್ದರು. 27x27 ಅಳತೆಯ ಈ ಪಿರಮಿಡ್ನಲ್ಲಿ ಧ್ಯಾನಿಗಳಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ನಿರ್ಮಿಸಲಾಗಿದೆ. ಚನ್ನೇನಹಳ್ಳಿಯ ಸುತ್ತಮುತ್ತಲಿನ ಸಾರ್ವಜನಿಕರು ಈ ಧ್ಯಾನ ಕೇಂದ್ರದ ಪ್ರಯೋಜನವನ್ನು ಪಡೆಯಬೇಕು ಎಂದು ಶ್ರೀ ನಾಗಭೂಷಣ್ ಅವರು ವಿನಂತಿಸಿದ್ದಾರೆ. ಈ ಪಿರಮಿಡ್ ನ ನಮ್ಮ ತಾಯಿಯವರಾದಂತ ಶ್ರೀಮತಿ ಗಂಗಾರತ್ನಮ್ಮ ಮತ್ತು ಶ್ರೀ ಯರ್ರಪ್ಪರವರ ಇಚ್ಛೆಯಂತೆ ನಾವು ಅವರ ಸ್ವರ್ಗಸ್ಥರಾದ ಮೇಲೆ ನಮ್ಮ ಇಡೀ ಕುಟುಂಬ ವರ್ಗವು ಇದನ್ನು ಸಹಕಾರಗೊಳಿಸಿದೆ. ಇದನ್ನು ಸಾರ್ವಜನಿಕರಿಗಾಗಿ ಕೊಡಲಾಗಿದೆ. ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ಪತ್ರಿಜಿಯವರ ಪಿರಮಿಡ್ ಧ್ಯಾನ ಮಂದಿರ ಅಂತ ಹೇಳಿ ಇದನ್ನು ಬೋರ್ಡನ್ನು ಹಾಕಲಾಗಿದೆ. ದಯವಿಟ್ಟು ಈ ಸುತ್ತಮುತ್ತಲಿನ ಚನ್ನನಹಳ್ಳಿ, ಸೀಗೇಳಿ ಇರ್ಬೋದು, ಇವರೆಲ್ಲರೂ ರಾಶಿ ಡಿಪಾರ್ಟ್ಮೆಂಟ್ ಅವರೆಲ್ಲರೂ ಬಂದು ಇಲ್ಲಿ ಧ್ಯಾನವನ್ನು ಉಚಿತವಾಗಿ ಪಡೆದುಕೊಳ್ಳಬೇಕಾಗಿ ನಾನು ಎಲ್ಲರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು.
ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.